ಈಗ ನನ್ನ ಲೈಫ್ ತುಂಬ ಬದಲಾಗಿದೆ. ಆದರೆ ಈಗಲೂ ನನ್ನ ಫೇವರೇಟ್ ಅಂದರೆ, ನಾನೊಬ್ಬ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗನಾಗಿದ್ದಾಗ ನಾನು ತಿಂತಿದ್ದ ಆ ಗಂಜಿ ಊಟ. ಮೆಣಸಿನಕಾಯಿ ಜೊತೆ ಬಾಂಬಾಟಾಗಿರುತ್ತೆ. ಆ ಲೈಫ್ ಆರ್ಡಿನರಿಯಾಗಿ ಇತ್ತು, ಆದರೆ ಹೂವಿನ ಘಮ ಇತ್ತು, ಜೊತೆಗೆ ಸ್ವಲ್ಪ ಕಿಕ್ಕು ಇತ್ತು, ದುಡ್ಡು ಸ್ವಲ್ಪ ಕಮ್ಮಿನೇ ಇತ್ತು, ಆದರೆ ಮೌಲ್ಯಗಳು ಹೆಚ್ಚು ಬೆಲೆ ಇತ್ತು. ದಿನ ಹೀಗೆ ಕುಡ್ಕೊಂಡ್ಬರ್ತೀಯಲ್ಲ, ಯಾವಾಗ ಜವಾಬ್ದಾರಿ ಬರುತ್ತೋ? ಇವನ ಮೇಲೆ ಇನ್ನೂ ನಂಬಿಕೆ ಇದೆಯಾ ನಿಮಗೆ? ನಮ್ಮ ಮನೆ ಮರ್ಯಾದೆ ಕಾಪಾಡೋದು ಅಂದರೆ ಅದು ನಮ್ಮ ದೊಡ್ಡಮಗ ಮಾತ್ರನೇ. ಇಲ್ಲಿ ಯಾರಿಗೂ ಬೇರೆ ಬೇರೆ ತಟ್ಟೆಗಳಿಲ್ಲ, ಇರೋದು ಒಂದೇ ತಟ್ಟೆ, ಹೊಟ್ಟೆ ತುಂಬಿಸೋ ಕೈ ತುತ್ತು ಒಂದೇ ದಿಂಬ ಆದರೂ ಮನಸ್ಸಿಗೆ ತುಂಬ ಹತ್ತಿರ. ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ ಕಂದ, ನಿನ್ನ ಕೋಪ ಮತ್ತು ದುಃಖ ಅದನ್ನು ವಾಸಿ ಮಾಡೋಕ್ಕಾಗಲ್ಲ. ಇಲ್ಲಿ ಎಸಿ ಗಾಳಿಯೆಲ್ಲ ಇಲ್ಲ, ಆದರೆ ಇವ್ರನ್ನ ಬೇರೆ ಮಾಡೋ ಗೋಡೆಗಳೇ ಇಲ್ಲ. ಇಲ್ಲಿ ಕೋಟು ಸುಟ್ಟು ಹಾಕೊಂಡಿರೋ ಹೀರೋ ಇಲ್ಲ, ಸಿಕ್ಕಾಪಟ್ಟೆ ಮೇಕಪ್ ಮಾಡ್ಕೊಂಡಿರೋ ಹೀರೋಯಿನ್ನೂ ಇಲ್ಲ, ಆದರೆ ಸಾಮಾನ್ಯ ಜನರ ಅಸಾಮಾನ್ಯ ಕಥೆ ಇದೆ. ಸ್ಟಾರ್ ಸುವರ್ಣ ಮತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಒಂದು ಹೊಸ ಕತೆ, ಆಸೆ, ಶೀಘ್ರದಲ್ಲಿ.